ಜೈಗುರುವೆ, ಮೊದಲನೇದಾಗಿ ಗುರುಗಳಿಗೆ ನನ್ನ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಹಾಗೆಯೇ ಈ ಒಂದು ಯಶಸ್ವಿ 10-12 ದಿನಗಳ ಕಾಲದ ಈ ಒಂದು ಯೋಗ ತರಬೇತಿ ನಿಜವಾಗ ಭಾಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದಿದೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಆರೋಗ್ಯದಲ್ಲಿ, ಆಹಾರದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಆಹಾರದಲ್ಲಿ ಕಸ ತಿನ್ನುವುದಕ್ಕಿಂತ ತುಸ ತಿನ್ನು ಎನ್ನುವಂತಹ ಒಂದು ಮುಕ್ತಿ ನಾವು ಕೇಳಿದ್ದಷ್ಟೇ. ಆದರೆ ಇವತ್ತು ಅದು ನಿಜ ಅನಿಸ್ತಾ ಇದೆ. ಒಂದೊತ್ತು ಉಂಡವ ಯೋಗಿ, ಎರಡೊತ್ತು ಉಂಡವ ಹೋಗಿ, ಮೂರೊತ್ತು ಉಂಡವ ಹೊತ್ತುಕೊಂಡು ಹೋಗಿ ಅಂತೇಳಿ ಹೇಳ್ತಾ ಇಲ್ಲ. ಅದೇನೋ ಸುಮ್ಮನೆ ಮಾತಿನಂತ ಇದ್ದು ಅಂತೇಳಿ ಅಂದ್ಕೊಂಡಿದ್ದು ನಾವೆಲ್ಲ. ಆದರೆ ಕಾಳುಗಳಲ್ಲಿ ಇಷ್ಟೊಂದು ಪೌಷ್ಟಿಕಾಂಶ ಇದೆ. ಆ ಪೌಷ್ಟಿಕಾಂಶ ನಮಗೆ ಊಟಕ್ಕಿಂತಲೂ ಅದು ಭಾಳಷ್ಟು ಮುಖ್ಯ ಅಂತೇಳಿ ನಮಗೆ ನಿಜವಾಗಿ ತರಬೇತಿ ಬಂದಾಗೆ ಗೊತ್ತಾಗಿದ್ದು. 64 kg ಇದ್ವಿ ನಾವು, ತೂಕ ಏನು ಅಷ್ಟು ಇರಲಿಲ್ಲ. ಆದರೆ 57 kg ಅಂದರೆ 7 kg ಕಡಿಮೆ ಆಗಿದೆ ನಾನು. ನಾನು ಶಾಲೆಗೆ ಹೋದರೆ ಮತ್ತು ನಮ್ಮ ಕುಟುಂಬದಲ್ಲಿ ಅನೇಕ ಒತ್ತಡಗಳನ್ನು ನಾವು ದಿನಂಪ್ರತಿ ನೋಡ್ತಾ ಇದ್ವಿ. ಸಣ್ಣ ಸಣ್ಣ ಕರೆಯೋದು, ಸುಳ್ಳು ಸೆಟ್ ಮಾಡ್ಕೊಳ್ಳೋದು, ಹೊಂದಾಣಿಕೆ ಇರಲಿಲ್ಲ. ಸೊ ಇವತ್ತು ಈ 10-12 ದಿನಗಳ ಕಾಲ ಈ ಒಂದು ಗುರುಗಳ ಒಂದು ಆಶೀರ್ವಾದವನ್ನು ತರಬೇತಿಯಿಂದ ನಾವೇನು ಮಾಡ್ತಾ ಇದ್ದೀವಿ. ಇವತ್ತು ನಾನು ಭಾಳಷ್ಟು ತಾಳ್ಮೆಯಿಂದ ಇದ್ದೀನಿ, ಶಾಂತಿಯುತವಾಗಿರ್ತೀನಿ, ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದೀನಿ. ಮತ್ತು ಗುರುಗಳ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಈ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ದೇಶದ ಪ್ರಜಾಪ್ರತಿನಿಧಿಗಳು ಮಾಡ್ತಕ್ಕಂತಹ ಕೆಲಸವನ್ನು, ಈ ದೇಶದ ದೊಡ್ಡ ಉದ್ಯೋಗ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸವನ್ನು ಗುರುಗಳು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರಿಗೆ ಎಲ್ರಿಗೂ ಕೂಡ ಇವತ್ತು ಅವರ ಮಾರ್ಗದರ್ಶಿಯಾಗಿದೆ. ಅವರು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ನಮ್ಮ ಜವಾಬ್ದಾರಿಯನ್ನು ನಮ್ಮ ಜೀವನದಲ್ಲಿ ನಿಜವಾಗ್ಲು ಹೆಚ್ಚಿದೆ. ಅದನ್ನು ನಾವು ಯಾವತ್ತೂ ಕೂಡ ನಾವು ಕೈ ಎತ್ತಿ ಹೇಳ್ಬೋದು. ಹಾಗೆಯೇ ಆನಂದ ಅಂದರೆ ಖುಷಿ. ಆ ಖುಷಿಯನ್ನು ಅವರು ನಾವು ನಿಜವಾಗ್ಲೂ 1-2 ತಾಸುಗಳ ಕಾಲ ಆ ಯೋಗವನ್ನು ಮಾಡ್ತಾ ನಗ್ತಾ ಇದ್ವಿ. ಆ ಖುಷಿಯನ್ನು ನಾವು ಯಾವತ್ತೂ ಕೂಡ ಅವರಿಂದ ಹಂಚಿಕೊಂಡಿದ್ದೀವಿ. ಸೊ ನಮ್ಮ ಆರೋಗ್ಯದಲ್ಲಿರತಕ್ಕಂಥ ಬದಲಾವಣೆ ಇನ್ನೂ ನಮ್ಮ ಎಲ್ಲ ಊರಿನ ಜನರಿಗೆ ಆಗಲಿ. ಮತ್ತೆ ಇಂಥ ಶಿಬಿರಗಳನ್ನು ನಾವು ನಡೆಸೋಣ.